ಸುಶಾಂತ್ ಏನಾಯ್ತು ಯಾಕೆ ಓಡಾಡ್ತಾ ಇದ್ದೀರಾ ಚಿಕ್ಕಮ್ಮ ಏನಂದ್ರು ಏನು ಎತ್ತ ಏನು ಮಾತಾಡ್ತಿಲ್ಲ ನೀವು ಅಲ್ಲಮ್ಮ ಅಂಜು ಇಂಥ ವಿಷಯದಲ್ಲಿ ನಿಮ್ಮ ಚಿಕ್ಕಮ್ಮನ ಅಷ್ಟು ಸುಲಭವಾಗಿ ಒಪ್ಪಿಸೋಕೆ ಆಗಲ್ಲ ನಾನು ಗೊತ್ತು 100% ಪ್ರೇಮ ಇದಕ್ಕೆ ಒಪ್ಪಿರಲ್ಲ ಅಂತ ಅಲ್ವಾಳಿ ಅಂತ ನೀವು ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ ಈಗ ತಾನೇ ಎಕ್ಸಾಮ್ ಬರ್ದ್ ಬಂದೀನಿ ನೀವು ಈಗ ಅರ್ಜೆಂಟ್ ಮಾಡಿದ್ರೆ ಹೇಗೆ ರಿಸಲ್ಟ್ ಬರೋ ತನಕ ಸ್ವಲ್ಪ ಪೇಷಿಯನ್ಸ್ ಇಂದ ಕಾಯಿರಿ ಅಂಡ್ ನಿಮಗೆ ಒಂದು ವಿಷಯ ಗೊತ್ತಾ ಏನು ನಿಮ್ಮಿಬ್ಬರಿಗಿಂತ ಜಾಸ್ತಿ ಟೆನ್ಷನ್ ನನಗೆ ಆಗ್ತಿದೆ ಅಂದ್ರೆ ಚಿಕ್ಕಮ್ಮ ಹೂ ಅಂಜು ನೀನು ಆಫೀಸ್ಗೆ ಹೋಗ್ಬೇಕು ಕಾವ್ಯ ಮನೇಲಿರ್ಬೇಕು ಹೌದಂಜು ನೀ ನನಗೆ ಕೊಟ್ಟಿರೋ ಭಾಷೆನ ನಾನು ವಾಪಸ್ ತಗೋತಾ ಇದ್ದೀನಿ ಮುಂದೆ ನೀನು ಆಫೀಸ್ಗೆ ಹೋಗು ನನ್ನ ಮಗಳು ಮನೆಯಲ್ಲಿ ಇದ್ಕೊಂಡು ಮನೆ ನಿಭಾಯಿಸ್ತಾಳೆ ಸಾರಿ ಅಂಜು ವಾಸ್ತವನ ಅರ್ಥ ಮಾಡ್ಕೊಳ್ದೆ ನಾನು ನಿನ್ನ ಹತ್ರ ಏನೇನೋ ಭಾಷೆ ತಗೊಂಡ್ಬಿಟ್ಟೆ ಈಗ ನನಗೆ ಸುಶಾಂತ್ ಎಲ್ಲ ವಿವರಿಸಿದ್ಮೇಲೆ ಅರ್ಥ ಆಗಿದ್ದು ಕಾವ್ಯ ಯಾವತ್ತೂ ಆಫೀಸ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡವಳೆ ಅಲ್ಲ ನಾನೇ ಬಲವಂತ ಮಾಡ್ತಾ ಇದ್ದಿದ್ದು ಆದ್ರೆ ನೀನು ಸಿಂಗಾಪುರಲ್ಲಿ ಓದ್ಕೊಂಡು ಬಂದಿದೀಯ ಆಫೀಸ್ ಕೆಲಸ ಎಲ್ಲ ನಿನಗೆ ಚೆನ್ನಾಗಿ ಗೊತ್ತಿರುತ್ತೆ ಕಾವ್ಯಂಗೆ ಇದೆಲ್ಲ ಗೊತ್ತಾಗೋಲ್ಲ ಅವಳು ಮನೇಲಿತ್ಕೊಂಡು ಮನೆ ನಿಭಾಯಿಸ್ಲಿ ನೀನು ಆಫೀಸ್ ಕೆಲಸ ನೋಡ್ಕೋ ಇದೇ ಸರಿ ಚಿಕ್ಕಮ್ಮ ನಿಮಗ್ ನಿಜವಾಗ್ಲೂ ಬೇಜಾರಿಲ್ಲ ಅಲ್ಲ ಅಯ್ಯೋ ಇಲ್ಲ ಅಂಜು ನಾನ್ ಮನಸ್ಪೂರ್ವಕವಾಗಿ ಒಪ್ಪಿನೆ ಈ ನಿರ್ಧಾರಕ್ಕೆ ಬಂದಿರೋದು ಥ್ಯಾಂಕ್ಸ್ ಚಿಕ್ಕಮ್ಮ ಹುಚ್ಚುಡುಗಿ ವಾಹ್ ಪ್ರೇಮೋ ಬೆಟ್ಟದ ಹಾಕ್ ಬಂದ್ ಕಷ್ಟ ಮಂಜಿನ ಹಾಕ್ ಕರ್ಗೋಯ್ತಲ್ಲ ಥ್ಯಾಂಕ್ಸ್ ಅತ್ತೆ ನನ್ ಮಾತಿಗೆ ಗೌರವ ಕೊಟ್ಟು ನಿಮ್ ನಿರ್ಧಾರನ ಬದಲಾಯಿಸಿದಕ್ಕೆ ಅಳಿಯಂದ್ರೆ ನಮ್ ಪ್ರೇಮ ಒಂಥರ ಜಾಕ್ ಫ್ರೂಟ್ ಇದ್ದ ಹಾಗೆ ಹೊರಗಡೆಯಿಂದ ಮಾತ್ರ ಹೊರಟು ಒಳಗಡೆಯಿಂದ ಸ್ವೀಟೋ ಸ್ವೀಟು ಅಲ್ವಾ ಪ್ರೇಮೋ ಅಂದ್ರೆ ನಾನ್ ಹೊರಟು ಅಂತ ನೀವ್ ಹೇಳ್ತಿರೋದು ಅಯ್ಯೋ ಅಲ್ಲ ನಿಮ್ಗೆ ಎಷ್ಟು ಧೈರ್ಯ ಅಂತೀನಿ ಅಲ್ಲ ಮಗಳು ಅಳಿಯ ಬಂದಿದ್ದಾರೆ ಅವರು ಮೊನ್ನೆ ನನಗೆ ಅವಮಾನ ಮಾಡ್ತಿರಲ್ಲ ನಾನು ಅವಮಾನ ಮಾಡ್ತಿಲ್ಲ ಅದು ಹಲಸಿನ ಹಣ್ಣು ಇದೆಯಲ್ಲ ನೋಡಪ್ಪ ಹಲಸಿನ ಹಣ್ಣು ನೋಡಿದ್ರಾ ನೀವು ಮೇಲೆ ಎಷ್ಟು ಮುಳ್ಳಿರುತ್ತೆ ಅಂದ್ರೆ ನನಗೆ ನನ್ನನ್ನ ಮುಳ್ಳಿಗೆ ಹೋಲಿಸ್ತಿದ್ದೀರಾ ನೀವು ನಿನ್ನ ಹೆಜ್ಜೆಗೆ ಕಾವಲುಗಾರ ನಿನ್ನ ಸೇವೆಗೆ ನೌಕರ ನಿನ್ನ ಬದುಕಿಗೆ ನಾ ಜೊತೆಗಾರ ನಿನ್ನಲ್ಲೇ ಈ ನಿನ್ನ ಬೆರಳನ್ನು
ಸುಶಾಂತ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ನನ್ ಮಗಳು ಆಫೀಸ್ ಟೆನ್ಷನ್ ತಗೊಂಡು ದುಡಿಯೋದಕ್ಕಿಂತ ಮನೆಯಲ್ಲಿ ರಾಣಿ ಹಾಗೆ ಆರಾಮಾಗಿ ವೇದ ಅವ್ರ ಪಕ್ಕದಲ್ಲೇ ಇರೋದು ಚಂದ ಅಲ್ವಾ? ಆದ್ರೆ ಇದಕ್ ವೇದ ಅವರು ಒಪ್ತಾರಾ? ಕಾವ್ಯ ಅಂದ್ರೆ ಅವ್ರಿಗೂ ತುಂಬಾ ಇಷ್ಟ, ಜೊತೆಯಲ್ಲೇ ಯಾವಾಗ್ಲೂ ಇರ್ತೀನಿ ಅತ್ತೆ ಅಂದ್ರೆ ಬೇಡ ಅಂತಾರ? ಈಗ್ಲೇ ಫೋನ್ ಮಾಡಿ ಹೇಳ್ತೀನಿ. ಹಾಳಾದ ನೆಟ್ವರ್ಕ್ ಸರಿಯಾದ ಸಮಯದಲ್ಲೇ ಕೈ ಕೊಡುತ್ತಲ್ಲ, ಆಮೇಲೆ ಮಾಡಿದ್ರಾಯ್ತು. ಆಯ್ತು ಬನ್ನಿ ಹೇಳಿ ಅಂದ್ರೆ. ಪ್ರೇಮ ಎಲ್ಲಿ ಬಡಿಸೋ ಟೈಮ್ ಎಲ್ಲಿಗೆ ಹೋಗ್ತೀಯ ಪ್ರೇಮ ನೀನು? ನಾನು ಸಾರಿಪ್ಪ, ಕೂತ್ಕೊಳ್ಳಿ ಎಲ್ರು, ಬಡಿಸ್ತೀನಿ ನಾನು. ಚಿಕ್ಕಮ್ಮ ನೀವ್ ಕೂತ್ಕೊಳ್ಳಿ, ನಾನ್ ಬಡಿಸ್ತೀನಿ. ಹಲೋ, ನೀವಿಬ್ರು ಈಗ ಈ ಮನೆ ಗೆಸ್ಟ್ ಗಳಮ್ಮ, ನಾವು ಬಡಿಸ್ತೀವಿ, ನೀವು ಕೂತ್ಕೊಳ್ಳಿ. ಇಷ್ಟೊತ್ತು ಮನೆ ಮಗಳನ್ ಬಿಟ್ಟು ಈಗ ಗೆಸ್ಟ್ ಆಗ್ಬಿಟ್ಟು? ಅದಾಗಲ್ಲ ಕಂದ, ನೀನ್ ಯಾವತ್ತಿದ್ರು ಈ ಮನೆಗೆ ಮಗಳೇ, ಅದ್ರಲ್ಲಿ ಯಾವ ಅರ್ಮಾನೂ ಇಲ್ಲ. ಸರಿ ಕಂದ, ನೀನೇ ಬಡಿಸು. ಎಕ್ಸ್ಕ್ಯೂಸ್ ಮೀ ಅಂಜು, ನಿನ್ ಮನೇಲಿ ನೀನ್ ಬಡಿಸೋದ್ ಯಾವಾಗ್ಲೂ ಇದ್ದಿದ್ದೆ, ಇವತ್ ಫಾರ್ ಅ ಚೇಂಜ್ ನಾನ್ ಬಡಿಸ್ತೀನಿ. ನೀವು ಬಡಿಸೋದ? ಯಾಕ್ ಮಾವ, ಅದ್ರಲ್ಲೇನಿದೆ? ಬಡ್ಸೋದಿಕ್ಕೆ ಧಾರಾಳವಾದ ಮನ್ಸು, ಬಡ್ಸೋ ಕೈಯಲ್ಲಿ ಪ್ರೀತಿ ತುಂಬಿದ್ರೆ ಸಾಕು, ಯಾರು ಬಡ್ಸಿದ್ರು ಚೆನ್ನಾಗಿರುತ್ತೆ. ಸೊ ಬನ್ನಿ, ಏನಂತೀಯ ಅಂಜು? ಅಲ್ಲ ಅಳಿ ಅಂದ್ರೆ, ಅವಳಗ್ ನಾನು ನನಗ ಅವಳು ಅಂತಿರೋ ಈ ಮನೇಲಿ ಬಡ್ಸೋದಕ್ಕೆ ಇಷ್ಟೊಂದು ಕಾಂಪಿಟೇಷನ್ ಬರುತ್ತೆ ಅಂತ ನನ್ ಖಂಡಿತ ಅನ್ಕೊಂಡಿರ್ಲಿಲ್ಲ. ಸರಿ ಬಾ ಮಾಂಜು, ಬಾ ಬನ್ನಿ ಮಾವ, ಬನ್ನಿ ಕೂತ್ಕೋ ಅಂಜು. ಅಂಜು ಮಗಳೇ, ಪುಣ್ಯ ಮಾಡಿದ್ಯ ನೀನು, ಒಳ್ಳೆ ಗಂಡ ಸಿಕ್ಕಿದ ನಿನಗೆ. ಸ್ವಲ್ಪ ಬಡಿಸಿ ಹೇಳಿ ಅಂದ್ರೆ. ಅಂಜು ನಿಂಗೆ ಇನ್ನೊಂದು ಜಾಮೂನ್ ಹಾಕ್ಲಾ? ಬೇಡ. ಹೇ ಹಾಕಿ ಹಾಕಿ, ತಗೋ, ನಿನ್ ಫೇವರೇಟ್ ಅಲ್ವಾ? ಚಿಕ್ಕಮ್ಮ ಬಡಿಸಿ. ಕಾವ್ಯ, ಕಾವ್ಯನ್ ಫೋನು. ಹೇಳೋ ಮಗಳೇ. ನಾನಾಗ ನಾನೇ ಕಾಲ್ ಮಾಡಿದಾಗ ಮಾತ್ರ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳ್ತೀಯ. ನಿಂಗ್ ನನ್ ಜೊತೆ ಮಾತಾಡ್ಬೇಕು ಅಂತಾನೆ ಅನ್ಸಲ್ವಾ? ಕಂದ, ಯಾಕೆ ಇಷ್ಟ ಕೋಪ ನನ್ ಮೇಲೆ? ನಾನ್ ನಿನಗ್ ಫೋನ್ ಮಾಡಿದ್ರೆ ಎಲ್ಲಿ ನಿನಗ್ ಡಿಸ್ಟರ್ಬ್ ಆಗುತ್ತೋ ಅನ್ನೋ ಕಾರಣಕ್ಕೆ ನಾನು ಫೋನ್ ಮಾಡಲ್ಲ ಅಷ್ಟೇ. ಇಡೀ ದಿನ ನಿಮ್ಮಮ್ಮ ನಾನು ನಿನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ. ಇದು ಬಿಟ್ಟು ಬೇರೆ ಏನಿದೆ ಕಂದ ನಮ್ಗೆ? ಬರೀ ಇದೇ ಹೇಳು ನೀನು, ಹೋಗಪ್ಪ. ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅನ್ನೋ ಮಾತನ್ನ ನೀನ್ ನಿಜ ಮಾಡಲ್ಲ ಅನ್ಕೊಂಡಿದ್ದೆ, ಆದ್ರೂ ನೀನ್ ಹಾಗೆ ಮಾಡ್ತಿದ್ಯಾ. ಓ, ಯಾಕ್ ಮಗಳೆ ಹಾಗೆಲ್ಲ ಮಾತಾಡ್ತೀಯ? ಈಗ ಈಗ ಒಂದ್ ಕೆಲ್ಸ ಮಾಡು, ನೀನ್ ಫ್ರೀ ಇದ್ರೆ ನೇರವಾಗಿ ನಮ್ಮ ಮನೆಗ್ ಬಂದ್ಬಿಡು. ಹೇಗೂ ಅಂಜು ಸುಶಾಂತ್ ಇಲ್ಲೇ ಇದ್ದಾರೆ. ಏನು ಅಂಜು ಸುಶಾಂತ್ ಅಲ್ಲಿದ್ದಾರಾ?